ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ನಮ್ಮೂರು ಜನ ರೆಡಿ ಆಗಿಬಿಟ್ಟು ಎಲ್ಲೂ ಹೊಂಟಿವಿ ಅಂತೀರಾ? ಹೌದು, ನೀವು ಯುಗಾದಿ ಹಬ್ಬದ ಥೀಮ್ ಇಟ್ಕೊಂಡು ಒಂದು ಫಂಕ್ಷನ್ ಮಾಡಿದ್ವಿ ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ. ಮೊದಲಿದಾಗಿ ನಮ್ಮ ಮೂರು ಜನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ನಾವು ಫಂಕ್ಷನ್ಗೆ ಹೋದ್ವಿ. ಫಂಕ್ಷನ್ಗೆ ಹೋಗುವ ಅಷ್ಟೊತ್ತಿಗೆ 15 ನಿಮಿಷ ಲೇಟ್ ಆಗಿತ್ತು. ಆ ಕಾರಣಕ್ಕೆ ನನಗೆ ಮೊದಲಿದಾಗಿ 15 ನಿಮಿಷದ ಏನು ಫಂಕ್ಷನ್ ನಡೆಯುತ್ತಲ್ಲ ಅಂದರೆ ಸ್ವಾಗತ ಗೀತೆ ಹಾಗೂ ಭಾಷಣ ಏನಿತ್ತಲ್ಲ ಅದು ಸ್ವಲ್ಪ ಮಿಸ್ ಆದವು ಅಷ್ಟೇ. ಬಟ್ ನಾವು ಹೋಗುವ ಅಷ್ಟೊತ್ತಿಗೆ ಅಂದರೆ ಜನ ಆಲ್ಮೋಸ್ಟ್ ಅವ್ರು ಬಂದಿದ್ದರು ರೀ. ಅಷ್ಟೊತ್ತಿಗೆ ಅಂದರೆ ಶ್ರೀಮತಿ ರಾಜೇಶ್ವರಿ ಪಟ್ಟಣಶೆಟ್ಟಿ ಅವರು ಕೂಡ ಭಾಷಣ ಮಾಡ್ತಾ ಇದ್ರು. ಅಂದ್ರೆ ಬಸವನವರ ಬಗ್ಗೆ, ಅವರ ತತ್ವದ ಬಗ್ಗೆ ಅವರು ತಿಳಿಸ್ಕೊಡ್ತಾ ಇದ್ದರು ರೀ. ಅಲ್ಲದೆ ಸ್ಟೇಜ್ ಮೇಲೆ ಆಸೀನರಾದಂತಹ ಶ್ರೀಮತಿ ಹಾಗೆ ಶರಣಿ ಆದಂತಹ ನಿರ್ಮಲಾ ಬಾಳಿ ಅವರು ರೀ. ಅವರು ವಕೀಲರು, ಸರ್ಕಾರಿ ವಕೀಲರು ಸವದತ್ತಿ. ಅಲ್ಲದೆ ಶ್ರೀಮತಿ ಸುರೇಖಾ ಮುನವಳ್ಳಿ ಅವರು ಶಿಕ್ಷಕಿ, ಹಾಗೆ ಶ್ರೀಮತಿ ಕಸ್ತೂರಿ ಹೂಲಿ ಅವರು ಮನೆರಿಗ ಮಹಿಳಾ ಘಟಕದ ಅಧ್ಯಕ್ಷರು, ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀಮತಿ ಓದ್ಪುಡಿ ಅವರು, ಹಾಗೆ ಶ್ರೀಮತಿ ಪ್ರೇಮ ಕೌಜಲಿಗೆ ಅವರು ಕೂಡ ಆಸೀನರಾಗಿದ್ದಾರೆ. ಅವಾಗ ಫೋಟೋ ಬಸವನವ್ರದ್ದು, ಹಾಗೆ ಅಲ್ಲಮ್ಮ ಪ್ರಭುಗಳದ್ದು ಫೋಟೋ ಇಟ್ಟು ಪೂಜಾ ಗೀಜಾ ಎಲ್ಲ ಮಾಡಿದ್ದಾರೆ. ಹಾಗೆ ದೇವಸ್ಥಾನೇ ನೋಡಿದ್ರಲ್ಲ, ಅವನ್ನೆಲ್ಲನೂ ಕೂಡ ಆರ್ಗನೈಸ್ ಮಾಡಿದ್ದು ಪಟ್ಟಣಶೆಟ್ಟಿ ಸ್ವಸ್ಥರ ರೀ. ಸೊ ಅವರೆಲ್ಲ ಶರಣೆಯವರು ಕೂಡಿ ಇದನ್ನೆಲ್ಲ ಅಲಂಕಾರ ಎಲ್ಲ ಮಾಡಿದ್ದಾರೆ ರೀ. ಸೊ ನಾವು ಹೋಗೋದು ಹೇಳಿದ್ನೆಲ್ಲ 15 ನಿಮಿಷ ಲೇಟ್ ಆಗಿತ್ತು. ಹಿಂಗೆ ಮುಂಚೆ ಏನನ್ನು ನಡೆದಿದ್ದು ಅವೆಲ್ಲ ನನಗೆ ಕಾರ್ಯಕ್ರಮದ್ದು ಸಿಗಲಿಲ್ಲ. ಸೊ ಅದು ಯಾರು ಮಿಸ್ ಆಗಿದ್ರೆ ಸಾರಿ. ಹಾಗೆ ಜನ ಅಂತೂ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು, ಎಲ್ಲರೂ ಕಾಯ್ಲಿಕ್ಕೆ ಹಚ್ಚಿದ್ರು ಕೂಡ. ನಾನು ಬರೋದಂದ್ರೆ ಕೆಲವು ಜನ ಭಾಳ ಜನ ಕಾಯ್ತಾ ಇದ್ರು. ಸಾರಿ, ನಾನು ಕೂಡ ಸ್ವಲ್ಪ ಲೇಟ್ ಆಗಿ ಬಂದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅಂದ್ರೆ ಗ್ರೀನ್ ಕಲರ್ ಸಾಡಿ ಥೀಮ್ ಮಾಡಿದ್ವಿ, ಹಿಂಗಾಗಿ ಎಲ್ಲರೂ ಗ್ರೀನ್ ಕಲರ್ ಸಾಡಿ ಉಟ್ಕೊಂಡು ಬಂದಿದ್ರು. ಎಲ್ಲರೂ ಮಸ್ತ್ ಮಸ್ತ್ ಮಿಂಚಾಕತ್ತಿದ್ರು ನೋಡ್ರಿಪ್ಪ, ಮತ್ತೆ ಬಾರಿ ಬಾರಿ ಆಗಿದ್ರೆ ಎಲ್ಲರೂ. ಹಾಗೆ ಅವತ್ತಂತರೂ ಮಳೆ ಬರೋ ಶಕ ಇದ್ದದಕ್ಕೆ ಸ್ವಲ್ಪ ಜನ ಹಿಂದೆ ಮುಂದೆ ಬರೋದು ಸ್ವಲ್ಪ ನೋಡಿಕೊಂಡ್ರಿ ಅಷ್ಟೇ. ಹಾಂ, ಇದು ನೋಡ್ರಿ, ಪುಟಾಣಿ ಚಿರುಕುಳ್ಳಿ. ಇದು 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 ಏನು ಹೇಳ್ತಪ್ಪ ಅಂದರೆ ಹನುಮಾನ್ ಚಾಲೀಸ್ ಹೇಳ್ತೀರಿ. ಪಟ್ಟಶೆಟ್ಟಿ ಕುಟುಂಬಸ್ಥರಿಂದ ನಿತ್ಯೋತ್ಸವ ಹಾಡನ್ನು ಹಾಡಿದ್ರಿ, ಭಾರಿ ಹಾಡಿದ್ರಿ ಇವರು ಕೂಡ. ಕೇಳಿದ್ರಲ್ಲ ಎಷ್ಟು ಮಸ್ತ್ ಹಾಡಿದ್ರು ಅಂತ ಹೇಳಿ. ನೆಕ್ಸ್ಟು ಇವರು ರೀ ಅಮ್ಮಿನ್ ಭವಿ, ಶ್ರೀಮತಿ ಶರಣಿ ಹಾಗೆ ಅಮ್ಮಿನ್ ಭವಿ ಅವರಿಂದ ಒಂದು ವಚನ ಗೀತೆ ಇತ್ತು. ಅವರು ಕೂಡ ಚಂದ, ತುಂಬಾ ಸೊಗಸಾಗಿ ಹಾಡು ಹಾಡಿದ್ರು ರೀ. ಪೂಜೆ ಮಾಡ್ಕೊಳಕತ್ತೇನ್ರಿ, ಸ್ವಲ್ಪ ಡಿಸ್ಟರ್ಬ್ ಮಾಡ್ಬೇಡ್ರಿ ನನಗ. ಇವರು ಲಿಂಗ ಪೂಜೆ ಮಾಡ್ತಾ ಮಾಡುವಾಗ ಅದು ಏನ ಸಮಸ್ಯೆ ಬರುತ್ತೆ, ಏನೆಲ್ಲ ತ್ರಾಸ್ ಕೊಡ್ತಾರೋ ಅವ್ರು ಇವ್ರು ಅಂತ ಹೇಳಿ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅನ್ನೋದ್ರ ಮೇಲೆ ಇದನ್ನ ಆಕ್ಟ್ ಮಾಡಿದಾರೆ ಅಷ್ಟೇ ರೀ. ಆದ್ರೆ ಅವರು ಲಿಂಗ ಪೂಜೆಗೆ ಯಾವುದೇ ಟೀಕೆ ಅಂತೂ ಮಾಡಿಲ್ರಿ. ಜಳಕ ಮಾಡೋದು ಲೇಟ್ ಆಕತ್ತೆ ಅಂತ ಹೇಳ್ರಿ, ಬೆಳಿಗ್ಗೆ ಒಂದ್ ಗ್ಲಾಸ್ ಕಾಫಿ ಕುಡಿದ್ರಿ, ಆಮೇಲೆ ಪೂಜೆ ಮಾಡ್ಕೋದೆಲ್ಲ ಕಸ ಪರಿಸಿ ಎಲ್ಲ ಮಾಡಿ ಬಂದು ಇಲ್ಲಿ ಪೂಜೆ ಮಾಡೋದು ಲೇಟ್ ಆಕತ್ತೆ ಅಂತ ಹೇಳಿ ಜಳಕ ಮಾಡೋದು ಲೇಟ್ ಆಕ ಜಳಕ ಮಾಡಿ ಬಂದೆ ರೀ. ಜಳಕ ಮಾಡಿ ಬಂದು ಪೂಜೆ ಮಾಡೋದು ಅಂತ ಬರಬ್ಬರ ಒಂದು ಅರ್ಧ ತಾಸಲ್ಲಿ ಬೇಕಲ್ರಿ ಲಿಂಗ ಪೂಜೆ ಮಾಡ್ಕೋದು. ಅದಕ್ಕೆ ಬರೀ ಆರಾರು ಇಡ್ಲಿ ತಿನ್ನೇನ್ರಿ, ಆರು ಇಡ್ಲಿ ತಿಂದು ಒಂದಿಷ್ಟು ಗ್ಲಾಸ್ ಹಾಲು ಕೊಡ್ತೇನ್ರಿ. ಅಷ್ಟ ಮತ್ತೆ ಏನೂ ತಗೊಂಡಿಲ್ರಿ, ನಾನು ಲಿಂಗ ಪೂಜೆ ಮಾಡ್ಕೊಂಬಿಟ್ಟ ಏನೇನು ತಗೊಳ್ರಿ, ಖಾಲಿ ಹೊಟ್ಟಾಗ ಲಿಂಗ ಪೂಜೆ ಮಾಡ್ಕೊತೇನ್ರಿ. ಓಂ ನಮ ಶಿವ. ನಾ ಸ್ಕೂಟಿ ಕೊಟ್ಟೆ ಇಷ್ಟಲಿಂಗ ರೂಪದಲ್ಲಿ ಮಾತ್ರ. ಶ್ರೀಮತಿ ಹೂಲಿ ಅಂಟಿ ಅಂತರು ಮಸ್ತ್ ಹಾಡಿದ್ರಿ, ಭಾರಿ ಚಂದ ಹಾಡಿದ್ರಿ, ಕೇಳ್ರಿ ನೀವೊಮ್ಮೆ. ನಲ್ಲ ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ
ಮಾನವ ಮೂಳೆ ಮಾಂಸದ ತಡಿಕೆ ಇದರಲೇನಿದೆ ತೊಗಲಿನ ಬದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ ಮಾನವ ಮೂಳೆ ಮಾಂಸದ ತಡಿಕೆ ದೇಹವು ನಾವು ಫ್ರೆಂಡ್ಸ್ ಕೂಡ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂತ ಹೇಳಿದ್ವಲ್ಲ ಸೊ ನಾವು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟಿವಿ ರೀ ಶ್ರೀಮತಿ ಶರಣೆ ನಿರ್ಮಲಾ ಬಾಳೆ ಅವರು ಸರ್ಕಾರಿ ವಕೀಲರಾದಂಥವರು ಅವರು ಕೂಡ ಬಸವನವ್ರದ್ದು ಮತ್ತು ಹಾಗಾಗಿ ಕಾರ್ಯಕ್ರಮ ಎಷ್ಟು ಚಂದ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಎಷ್ಟು ಚಂದ ಅವರು ಖುಷಿಪಟ್ಟರಿ ಅದ್ರ ಬಗ್ಗೆ ಎಲ್ಲ ಚಂದ ವರ್ಣನೆ ಕೂಡ ಮಾಡಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಧನ್ಯವಾದ ಅಂತ ಹೇಳಿ ತಿಳಿಸ್ತೀನಿ ರೀ ನಾವೆಲ್ಲರೂ ಇಲ್ಲಿ ಸೇರಿ ಈ ರೀತಿ ಒಂದು ಸ್ವಾಗತ ಘಟಕವನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯ ವಾಣಿಜ್ಯ ನಂತರ ಎಲ್ಲ ಸನ್ಮಾನ ಕಾರ್ಯಕ್ರಮ ನಡೀತರಿ ಶ್ರೀಮತಿ ರೇಣುಕಾ ಚಚಡಿ ಅವರು ಕೂಡ ಆಂಕರಿಂಗ್ ಮಾಡಿದ್ರಿ ಫಸ್ಟ್ ಟೈಮ್ ಮಾಡೇನಂತಂದ್ರೆ ಬಟ್ ಹಂಗೆ ಅನಿಸಿಲ್ಲ ತುಂಬ ಮೆಚ್ಯೂರ್ಡ್ ಆಗಿ ಮಾಡಿದ್ರಿ ಭಾರಿ ಮಾಡಿದ್ರು ಅವರು ಅಂದರು ಕೂಡ ಸೂಪರ್ ಆಗಿ ಮಾಡಿದ್ರಿ ಈಗೆಲ್ಲ ಕೇಸೋ ಮಾಡಿ ಮಾಡಿ ಸ್ವಲ್ಪ ರೂಢ ಆಗಿದೆ ಹಾಗೆ ಈ ಏನು ಹಬ್ಬಗಳ ಆಚರಣೆ ಬಗ್ಗೆ ನಮ್ಮ ಬಲಿಗ ಸಮಾಜದ ಅಧ್ಯಕ್ಷರಾದಂಥ ಪ್ರವೀಣ್ ಪಟೇಲ್ ಶೆಟ್ಟಿ ಅವರು ಭಾಳ ಮುತುವರ್ಜಿ ತಗೊಂಡು ಆ ಕಾರ್ಯಕ್ರಮದ ಹಿಂದಿನ ದಿವಸ ತಗೊಂಡು ಒಂದು ಕ್ಯಾಲೆಂಡರ್ ಇಟ್ಕೊಂಡು ಯಾವ್ಯಾವ ಕಾರ್ಯಕ್ರಮ ಬರ್ತಾವೆ ಯಾವ್ಯಾವ ಹಬ್ಬ ಬರ್ತಾವೆ ಅವ್ನ ಪಟ್ಟಿ ಮಾಡಿಕೊಟ್ಟಿದ್ರು ಅವರು ಇದನ್ನು ನೀವು ಹೇಳಬೇಕಾ ಇದನ್ನೇ ಈ ಕಾರ್ಯಕ್ರಮದಾಗ ಈ ಕಾರ್ಯಕ್ರಮ ಮಾಡಬೇಕಾ ನೀವು ಅಂತೇಳಿ ಅವ್ರು ಹೇಳ್ಕೊಟ್ಟಿದ್ರು. ಅದೇ ರೀತಿಯಾಗಿ ಯುಗಾದಿಯಿಂದ ಹಿಡ್ಕೊಂಡು ಕೊನೆಯ ಹಬ್ಬ ಹೋಳಿ ಹುಲಿಯವರಿಗೆ ಆ ಹಬ್ಬಗಳ ಆಚರಣೆ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಂಥ ಶಿಕ್ಷಕಿಯರಾದಂಥ ಸುರೇಖಾ ಮುನ್ವಳ್ಳಿ ಅವ್ರಿಗೆ ಧನ್ಯವಾದಗಳು. ಈಗ ಇವಾಗ ನಮ್ಮ ಹೊಸ ವರ್ಷದ ಮೇಲೆ ಅಂತ ಇದ್ರೊಳಗೆ ಏನೋ ತಪ್ಪಾಗಿದ್ರೆ ಕ್ಷಮಿಸ್ಬೇಕ್ರಿ. ಹಂಗ ನಂಗೆ ಏನೋ ತಿಳಿದಿದ್ದನ್ನು ಒಂದೆರಡು ಮಾತುಷ್ಟು ಬರ್ದೇನಿ ಅದನ್ನ ಹೇಳ್ತೀನಿ. ಓ ಮನುಜ ನೀನೇಕೆ ಹೀಗೆ, ಓ ಮನುಜ ನೀನೇಕೆ ಹೀಗೆ, ಚಿಗಿದಿವಿ ಗಿಡ ಮರಗಳು, ಚಿಗಿದಿವಿ ಗಿಡ ಮರಗಳು, ತಮ್ಮ ಕಹಿ ನೆನಪ ತೊರೆದು ಕುಣಿದಿವೆ ಪ್ರಕೃತಿ, ಕುಣಿದಿದೆ ಪ್ರಕೃತಿ, ತನ್ನ ಒಡಲ ಜ್ವಾಲೆ ಅಡಗಿಸಿ ನಲಿಯುತ್ತಿದೆ ಸಕಲ ಪ್ರಾಣಿ ಪಕ್ಷಿಗಳು, ನಲಿಯುತ್ತಿದೆ ಸಕಲ ಪ್ರಾಣಿ ಪಕ್ಷಿಗಳು, ತಮ್ಮ ನೋವ ಮರೆತು ಓ ಮನುಜ ನೀನೇಕೆ ಹೀಗೆ, ವರ್ಷ ಕಳೆದರೂ ಕರಗದ ದ್ವೇಷ,
ವರ್ಷ ಕಳೆದರೂ ಕರಗದ ದ್ವೇಷ, ಸಮಯ ನಶಿಸಿದರೂ ನಶಿಸದ ನೋವು, ಕಾಲ ಉರುಳಿದರೂ ಉಳಿಗೆಗೆ ಆಗದ ಪ್ರೀತಿ. ಓ ಮನುಜ, ಪ್ರೀತಿಯ ಪಾಠ ನೀ ಕಲಿ, ನೀ ಅರಿ. ಓ ಮನುಜ, ನೀನೇಕೆ ಹೀಗೆ? ಈ ಕಾಲ ಮರೆಯಾಗುವುದು, ನಿನ್ನದಲ್ಲ ಬಿಡುವು. ಈ ಜೀವನ ನಿಮ್ಮದು, ಹೊಸ ವರುಷದ ಹರುಷದ ತಿರುವು ನಿಮ್ಮದಾಗಲಿ. ನೀ ಕಾಣು ಹರ್ಷಕ್ಕಿದೆ ದಾರಿ. ನಮಸ್ಕಾರ. ಹಾಗೆ ಶ್ರೀಮತಿ ಪ್ರೇಮಕ್ಕ ಕೌಜಲ್ಗೆ ಅವರು ಕೂಡ ಇದ ಫಂಕ್ಷನ್ ಬಗ್ಗೆ ಮಾತಾಡಿದ್ರು ರೀ. ಅವರು ಕೂಡ ಚಂದ ಮಾತಾಡಿದ್ರು. ಹಾಗೆ ಶ್ರೀಮತಿ ಕಸ್ತೂರಿ ಹುಳಿ ಅವರು ನಮ್ಮ ದೊಡ್ಡಮ್ಮರಿ ಅವರು, ಸೊ ಅವರು ಕೂಡ ಈ ಫಂಕ್ಷನ್ ಬಗ್ಗೆ, ಹಾಗೆ ಬಸವನವ್ರದ್ದು ಅಲ್ಲಮ್ಮ ಪ್ರಭು ಬಗ್ಗೆಗಳ ಬಗ್ಗೆ ಭಾಳ ಚಂದ ಮಾತಾಡಿದ್ರು ರೀ. ಅವರು ಕೂಡ ಶುಭಾಶಯಗಳು ತಮಗೆಲ್ಲರಿಗೂ. ನಮ್ಮ 12ನೇ ಶತಮಾನದೊಳಗ ನಮ್ಮ ಶರಣರು ಒಂದು ಅದ್ಭುತ ಕ್ರಾಂತಿನ ಮಾಡಿ ಹೋದ್ರು. ಅದರೊಳಗ ಮಹಾ ಬೆಳಕು ಚೆಲ್ಲವರು ಅಂತಾರಂದ್ರೆ ನಮ್ಮ ಶೂನ್ಯಪೀಠಾಧ್ಯಕ್ಷ ಅಲ್ಲಂ ಪ್ರಭು ದೇವರು. ಅವರು ಶಿವಮೊಗ್ಗ ಜಿಲ್ಲೆ ಬಳ್ಳಿಕಾಂಗಿ ಅವರ ಊರು. ಸುಜ್ಞಾನಿ ಮತ್ತು ನಿರಹಂಕಾರ ಅವರ ತಂದೆ ತಾಯಿ. ಅವರ ವಚನಕ್ಕಿದ್ದ ಗುಹೇಶ್ವರ. ಆಮೇಲೆ ಅವರು ಎಲ್ಲ ದೇಶ ಸುತ್ತಿದ್ದಾರೆ. ನಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿಕನ ದೇಶ ಚಲನ್ ಮಾಡಿದ್ರು, ಪ್ರವಾಸ ಮಾಡಿದ್ರು. ಅವ್ರಿಗೆ ತೃಪ್ತಿ ಕೊಟ್ಟು ತಂದ್ರೆ ಕಲ್ಯಾಣ. ಹಾಗೆ ಕೊನೆಯದಾಗಿ ಶ್ರೀಮತಿ ಸಾರಿಕಾ ಪಟ್ಟಣ ಶೆಟ್ಟಿ ಅವರು ಕೂಡ ವಂದನಾರ್ಪಣೆಯನ್ನು ಸಲ್ಲಿಸಿದ್ರಿ. ಎಲ್ಲಾರು ಎಲ್ಲ ಅತಿಥಿಗಳಿಗೆ ಧನ್ಯವಾದ ಹೇಳಿದ್ರು. ಅಲ್ಲದೆ ಆಂಕರಿಂಗ್ ಮಾಡಿದವರಿಗೂ ಕೂಡ ಧನ್ಯವಾದ ಹೇಳಿದರು. ಕೂಡ ಬಂದವರಿಗೂ ಕೂಡ ಎಲ್ಲ ಧನ್ಯವಾದವನ್ನು ತಿಳಿಸಿದ್ರಿ. ಅವರು ಕೂಡ ಚಂದ ಮಾತಾಡಿದ್ರು. ಆಗಿರುವ ಶ್ರೀಮತಿ ಸುರೇಶ್ ರಮೇಶ್ ಮುನಿಗಳಿಗೂ ಕೂಡ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಹಾಗೆ ಶ್ರೀಮತಿ ನಿರ್ಮಲಾ ಬಾಳಿ ಅವರಿಗೂ ಕೂಡ ಮಹಿಳಾ ಘಟ್ಟದಿಂದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನಾಗಿರುವ ಎಲ್ಲಾ ಮಹಿಳೆಯರಿಗೂ ಮತ್ತು ಸದಸ್ಯರಿಗೂ ಮಾಧ್ಯಮ ಸಹೋದರಿಗೂ ಕೂಡ ವಂದನೆಗಳು ಅರ್ಪಿಸುತ್ತಾ, ಕೊನೆಗಾಗಿ ಇವತ್ತಿನ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂದ್ರೂ ಏನು ತಪ್ಪಾಗೋದಿಲ್ಲ. ಇವತ್ತಿನ ಆಂಕರ್ ಆಗಿರುವ ಶ್ರೀಮತಿ ರೇಣುಕಾ ಚಚ್ಚರಿ ಅವರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸಿ ನನಗೆ. ಹಾಗೆ ಫಂಕ್ಷನ್ ಮುಕ್ತಾಯ ಅಂತ ಹೇಳಿ ನಾವು ಲಾಸ್ಟಿಗೆ ಮಂಗಳಾರತಿಯನ್ನು ಮಾಡ್ತೇವೆ ರೀ. ಸೊ ಮಂಗಳಾರತಿ ನಡೀತಾ ಇದೆ ರೀ. ಎಲ್ಲರೂ ಶಾಂತ ಚಿತ್ತದಿಂದ ಈ ಹಾಡನ್ನ ಕೇಳ್ರಿ. ನೋಡ್ರಪ್ಪ, ನಮ್ಮ ಫಂಕ್ಷನ್ ಅಂತೂ ಮುಗೀತ್ರಿ. ಇದ್ರ ಪ್ರಸಾದ ಸೇವೆ ಅಂತೂ ಶ್ರೀಮತಿ ಶರಣಿ ಆದಂತಹ ಪ್ರೇಮಾ ಕೊಜಲಿಗೆ ಅವರು ಕೂಡ ಅವರು ಇದನ್ನ ಆಯೋಜನೆ ಮಾಡಿದ್ದೀರಿ. ಇದನ್ನ ಸಿರಾ ಮತ್ತೆ ಪಲಾವ್ ಎರಡು ಮಸ್ತ್ ಆಗಿದ್ದು ರೀ, ಭಾರಿ ಮಸ್ತ್ ಆಗಿದ್ದು. ಸೊ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಎಲ್ಲರೂ ಕೂಡ ಚಂದಂಗ ಊಟ ಮಾಡಿದ್ವಿ ರೀ. ಸೊ ಈ ಊಟ ಮಾಡಿ ಅಷ್ಟ ಅಂದ್ರೆ ಒಂದೇ 9 ಗಂಟೆ ಅದು ಆಗಿತ್ತು ರೀ, 8:30 ಆಗಿತ್ತು. ತಿಂಗಳ ತಿಂಗಳ ಈ ರೀತಿಯಾಗಿ ಫಂಕ್ಷನ್ ಮಾಡ್ಬೇಕು ಅಂತೇಳಿ ಎಲ್ಲರೂ ಮನಸ್ಸಿನಾಗ ಅನ್ಕೊಂಡಿವಿ. ಸೊ ಆಗುವಂಗ ಆಗ್ಲಿ ಅಂತೀವಿ. ನಮ್ದಂದ್ರು ನನ್ನ ಈ ವ್ಲಾಗ್ನ ಮುಗಿಸುವಂಥ ಸಮಯ ಬಂತ್ರಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಬೈ ಬೈ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಯಾರು ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.